ನಮ್ಮ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ ಸೊ ಈ ವಿಡಿಯೋ ಒಂದು ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಅಂತ ಹೇಳ್ಕೊತಿದ್ದೀನಿ ಸೊ ಸ್ಕಿಪ್ ಮಾಡದೆ ನೋಡಿ ಅದೇನು ಯೂಸ್ಫುಲ್ ಇನ್ಫಾರ್ಮೇಟಿವ್ ಅಂತ ನೋಡಿದ್ರೆ ಇವಾಗ ಬೇಸಿಕ್ ನೀಡ್ ನಾವು ಜಾಸ್ತಿ ಹೇಳ್ಬೋದು ಫುಡ್ ಶೆಲ್ಟರು ಮತ್ತು ಕ್ಲಾತ್ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟು ಇವಾಗಿರೋ ಸಿಚುವೇಷನಲ್ಲಿ ನಮಗೆ ಬೇಸಿಕ್ ನೀಡ್ ಆಗಿರೋದು ಸಿಟಿ ಅಂತ ಹೇಳ್ಬೋದು ಸೊ ಈ ಸಿಟಿ ಯೂಸ್ ಮಾಡೋದ್ರಲ್ಲೇ ನಮಗೆ ಪ್ರಾಬ್ಲಮ್ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಜಾಸ್ತಿ ಜನ ಹೇಳ್ತಿದ್ದಾರೆ ಅದು ಏನು ಪ್ರಾಬ್ಲಮ್ ಅನ್ನೋದಕ್ಕೂ ಮುಂಚೆ ಒಂದು ನೋಡೋಣ ಅದೇನಂದರೆ ಇವಾಗ ನಮಗೆ ಕ್ಲೈಮೇಟ್ ಅಂತ ನೋಡಿದ್ರೆ ಬಿಸಿಲು ಜಾಸ್ತಿ ಆಗ್ತಿದೆ ಬಿಸಿಲು ಜಾಸ್ತಿ ಆಗ್ತಾ ಇದ್ರೆ ಎಲ್ಲ ಪ್ರಾಬ್ಲಮ್ಸು ಜಾಸ್ತಿ ಆಗ್ತಿದೆ ಅದೇ ಥರನೇ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಸಿಟಿನೂ ನಾವು ಯೂಸ್ ಮಾಡೋದು ಜಾಸ್ತಿ ಆಗಿದೆ ಮುಂದಕ್ಕನ ಇವಾಗ ನೋಡಿದ್ರೆ ಇವಾಗ ಜಾಸ್ತಿ ಆಗೋಗಿದೆ ಅಲ್ವಾ ಸೊ ಗೃಹ ಜ್ಯೋತಿ ಸ್ಕೀಮ್ ಅನ್ನೋದು ನೀವು ಯೂಸ್ ಮಾಡಿ ಜಾಸ್ತಿ ಜನ ಕೇಳಿರ್ತೀರಾ ಮತ್ತೆ ಯೂಸ್ ಮಾಡ್ತಿರ್ತೀರಾ ಆ ಸ್ಕೀಮಲ್ಲಿ ಜಾಯಿನ್ ಆಗಿರ್ತೀರಾ ಸೊ ಇವಾಗ ಏನು ಅಪ್ಡೇಟ್ ಬಂದಿದೆ ಈ ಸ್ಕೀಮಲ್ಲಿ ಅಂತ ನೋಡಿದ್ರೆ ಅಪ್ಡೇಟ್ ಅಪ್ಡೇಟ್ ಬರೋದಕ್ಕೆ ಮುಂಚೆ ಏನು ಮಾಡಿದ್ದಾರೆ ಅಂದರೆ ಅದರಲ್ಲಿ ಸ್ಕೀಮಲ್ಲಿ ಎಕ್ಸಿಸ್ಟ್ ಆಗ್ತಿದ್ದವರೆ ಫೈವ್ ತೌಸಂಡ್ ಪೀಪಲ್ ಬಂದು ಆ ಸ್ಕೀಮ್ನ ಬಿಟ್ಟು ಬಂದಿದ್ದಾರೆ ಹಾಗಾದರೆ ಆ ಸ್ಕೀಮ್ನಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅದ್ರ ಬೆನಿಫಿಟ್ಸ್ ಏನು ಯಾಕೆ ಲೆಫ್ಟ್ ಆದರೂ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಸೊ ಇವಾಗ ನಾವು ಕ್ಲೈಮೇಟ್ ಅಂತ ನೋಡಿದ್ರೆ ನಮಗೆ ಹೆವಿಯಾಗಿದೆ ಅದರಿಂದ ನಾವೇನು ಮಾಡ್ತೀವಿ ಕೂಲರ್ಸು ಎ ಸಿ ಫ್ಯಾನ್ಸ್ ಎಲ್ಲ ಯೂಸೇಜು ಜಾಸ್ತಿ ಆಗೋಗಿದೆ ಇವಾಗ ಕೂಲರ್ಸು ಎ ಸಿ ಫ್ಯಾನ್ ಅನ್ನೋದು ಕರೆಂಟಿಂದನೇ ಓಡ್ತಿದೆ ಅಲ್ವಾ ಕರೆಂಟ್ ಅವಾಗ ನಮಗೆ ಜಾಸ್ತಿ ಆಗ್ತಿದೆ ಸೊ ನಾವು ಎಷ್ಟೇ ಅದೆಲ್ಲ ಯೂಸ್ ಮಾಡ್ತಿರೋ ಅದು ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಆನಲ್ಲೇ ಇರುತ್ತೆ ಅದಿಲ್ಲದೆ ಇರೋಕೆ ಆಗಲ್ಲ ಇವಾಗಿರೋ ಸಿಚುವೇಶನ್ ಕ್ಲೈಮೇಟ್ಗೆ ನಮ್ಮ ಕೈಯ್ಯಲ್ಲಿ ಫ್ಯಾನ್ ಇಲ್ಲದೆ ಎ ಸಿ ಇಲ್ಲದೆ ಕೂಲರ್ಸ್ ಇಲ್ಲದೆ ಇರೋಕ್ಕೆ ಆಗಲ್ಲ ಅಷ್ಟು ಬಿಸಿಲು ಹೊಡಿತಿದೆ ಅಲ್ವಾ ಯೂಸೇಜ್ ಆಫ್ ಯೂನಿಟ್ಸ್ ಕರೆಂಟ್ ಯೂನಿಟ್ಸು ನಮಗೆ ಜಾಸ್ತಿ ಆಗ್ತಿದೆ ಿದೆ ಸೊ ಅದೇ ಇದರಲ್ಲಿ ಬಂದಿರೋ ಪ್ರಾಬ್ಲಮ್ ಇವಾಗ ಫಿಫ್ಟಿ ತೌಸಂಡ್ ಪೀಪಲ್ಸ್ ಯಾಕೆ ಲೆಫ್ಟ್ ಆದರೂ ಅದನ್ನು ನೋಡೋದಕ್ಕೂ ಮುಂಚೆ ಇದ್ರ ಬೆನಿಫಿಟ್ಸ್ ಏನು ಈ ಸ್ಕೀಮಿನ ಬೆನಿಫಿಟ್ಸ್ ಏನು ಅಂತ ನೋಡಿದ್ರೆ ಇವಾಗ ನೀವು ಟೂ ಹಂಡ್ರೆಡ್ ಯೂನಿಟ್ಸ್ ಅಂತ ಇರುತ್ತೆ ಅಲ್ವಾ ನಾವು ಎಷ್ಟು ಯೂಸ್ ಮಾಡ್ತಿರೋ ಅದು ಟೂ ಹಂಡ್ರೆಡ್ ಯೂನಿಟ್ಸ್ ಮೆಷರ್ಮೆಂಟಲ್ಲಿ ನೀವು ಯೂಸ್ ಮಾಡಿದರೆ ಟೂ ಹಂಡ್ರೆಡ್ ಯೂನಿಟ್ಸ್ಗೂ ಕೆಳಗಡೆ ನೀವು ಯೂಸ್ ಮಾಡಿದ್ರೆ ನಿಮಗೆ ಕರೆಂಟ್ ಬಿಲ್ ಫ್ರೀ ಕರೆಂಟ್ ಬಿಲ್ ಇರಲ್ಲ ಅಂತೇಳ್ಬಿಟ್ಟು ಈ ಸ್ಕೀಮಿನ ಬೆನಿಫಿಟ್ ಅಂತ ಹೇಳ್ಬೋದು ಆದರೆ ಇವಾಗ ಯಾಕೆ ಫಿಫ್ಟಿ ತೌಸಂಡ್ ಪೀಪಲ್ ಲೆಫ್ಟ್ ಆದರೂ ಅಂದರೆ ನೀವು ಹೇಳಿದ್ರಿ ಟೂ ಹಂಡ್ರೆಡ್ ಯೂನಿಟ್ಸ್ ಕೆಳಗಡೆ ಯೂಸ್ ಮಾಡಿದರೆ ನಮಗೆ ಕರೆಂಟ್ ಬಿಲ್ ಫ್ರೀ ಅಂತೇಳ್ಬಿಟ್ಟು ಆದರೆ ಇವರೇನು ಅಂದ್ಕೊಂಡಿದ್ದಾರೆ ಜಾನ್ವರಿ ಮುಂದೆ ನಮಗೆ ಕರೆಂಟ್ ಬಿಲ್ ಬರ್ತಾನೆ ಇರಲಿಲ್ಲ ಆದರೆ ಫೆಬ್ರವರಿ ಆದಮೇಲೆ ಫೆಬ್ರವರಿ ಬಂದಮೇಲೆ ನಮಗೆ ತುಂಬ ಕರೆಂಟ್ ಬಿಲ್ ಬರ್ತಿದೆ ಕಂಪೇರಿಂಗ್ ಟು ಜನವರಿ ನಮಗೆ ಫೆಬ್ರವರಿ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ಅಂತೇಳ್ಬಿಟ್ಟು ಹೇಳ್ತೀರಾ ಅದೇ ಥರ ಬಿಸಿಲು ಜಾಸ್ತಿ ಆಗಿದೆ ಅಲ್ವಾ ಅದೇ ರೀಸನ್ ಇವಾಗ ಕರೆಂಟ್ ಬಿಲ್ ಜಾಸ್ತಿ ಆಗಿರೋದಕ್ಕೆ ರೀಸನ್ ಅದೇ ಇದರಲ್ಲಿ ಸ್ಕೀಮಲ್ಲಿ ಬೆನಿಫಿಟ್ಸು ಟೂ ಹಂಡ್ರೆಡ್ ಕೆಳಗೆ ಟೂ ಹಂಡ್ರೆಡ್ ಯೂನಿಟ್ಸ್ ಕೆಳಗಡೆ ಯೂಸ್ ಮಾಡಬೇಕು ನೀವು ಟೂ ಹಂಡ್ರೆಡ್ ಮೇಲೆ ಯೂಸ್ ಮಾಡಿದ್ರೆ ಕನ್ಫರ್ಮ್ ಆಗಿ ಕರೆಂಟ್ ಬಿಲ್ ಬರುತ್ತೆ ಚಾರ್ಜಸ್ ಬರುತ್ತೆ ಅನ್ನೋದನ್ನು ಸೀನಿಯರ್ ಆಫೀಸರ್ ಬೆಸ್ಕಾಮ್ ಸೀನಿಯರ್ ಆಫೀಸರ್ ಹೇಳಿದ್ದಾರೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂದರೆ ಈ ಸಮ್ಮರ್ ಆದಮೇಲೆ ನಿಮಗೆ ಯೂಸೇಜ್ ಆಫ್ ಫ್ಯಾನ್ಸು ಎ ಸಿ ಅದೆಲ್ಲ ಕಡಿಮೆ ಆಗ್ತೈತೆ ಸೊ ಮತ್ತೆ ನೀವು ಯಾವ ಥರ ಕರೆಂಟ್ ಬಿಲ್ ಎಲ್ಲ ಕಟ್ತಾ ಇದ್ರೋ ಅದೇ ಥರನೇ ನೀವು ಮುಂದಕ್ಕೆ ಕಟ್ಟಬೇಕಾಗುತ್ತೆ ಸೊ ಈ ಸಮ್ಮರ್ ಆಗೋವರೆಗೂ ನಿಮಗೆ ಇದೇ ಥರನೇ ಇರುತ್ತೆ ಮತ್ತೆ ಕರೆಂಟ್ ಬಿಲ್ ಚಾರ್ಜಸ್ ಎಲ್ಲ ಸಮ್ಮರ್ ಆದಮೇಲೆ ನಿಮಗೆ ಒಂದು ನಾರ್ಮಲ್ ಆಗಿ ಯಾವ ಥರ ಎಕ್ಸಿಸ್ಟ್ ಆಗ್ತಾ ಇತ್ತೋ ಕರೆಂಟ್ ಬಿಲ್ ಅಲ್ಲ ಅದೇ ಥರನೇ ಎಕ್ಸಿಸ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ಕೊತಿದ್ದಾರೆ ಸೊ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ಮತ್ತೆ ಬೇರೆಯವರು ತಳ್ಕೋಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು